ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ್ವ ಎಮ್ಮ ಅಥವಾ ಮಲ್ಲಪ್ಪ ಜೊತೆ. ಈ ದಿನ ವಿಶೇಷವಾಗಿ ಕಿತ್ತೂರು ನೀವು ಅಂದ ತಕ್ಷಣ ಗೊತ್ತಾಗಿಬಿಡ್ತದೆ 250 ಉತ್ಸವ ಸಮಾರಂಭ ಕಿತ್ತೂರಲ್ಲಿ ನಡೀತಾ ಇದೆ. ಅಲ್ಲಿ ಅರಮನೆ, ಅಲ್ಲಿಯ ವಾತಾವರಣ, ಅಲ್ಲಿಯ ಜನ ಎಲ್ಲರೂ ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ಎಲ್ಲರೂ ಎಲ್ಲರೂ ನೆನಪಿಸುವಂಥ ಒಂದು ದೊಡ್ಡ ಬಂದು ಫಂಕ್ಷನ್ ಆಗಿ ಹೋಗ್ತಾ ಇದೆ. ಅಲ್ಲೇ ಅನೇಕ ಕಾರ್ಯಕ್ರಮಗಳು ಆಗೋಗಿದೆ, ಕುಸ್ತಿ ಆಗಿದೆ, ಆಗುತ್ತದೆ, ಜೊತೆಗೆ ಕಬಡ್ಡಿ ಅಂತ ಆಟಗಳಾಗ್ತಾ ಇದ್ದಾವೆ, ನಾಡ ಕ್ರೀಡೆಗಳ ಜೊತೆಗೆ ನಾಡ ನೃತ್ಯಗಳಾಗ್ತಾ ಇದ್ದಾವೆ, ನೃತ್ಯ ಜೊತೆಗೆ ಸಂಗೀತ ಎಲ್ಲ ಕಾರ್ಯಕ್ರಮಗಳು. ಅದು ಅನೇಕ ವಿದ್ಯಾರ್ಥಿಗಳು ಬಂದು ತಮ್ಮ ಇತಿಹಾಸವನ್ನು ನೆನಪಿಸಿಕೊಳ್ಳುವಂಥ ರಾಜ್ಯ ಮಟ್ಟದ ಈ ಕಾರ್ಯಕ್ರಮದಲ್ಲಿ ಅನೇಕರು ಕಲಾವಿದರು, ಸಂಗೀತಗಾರರು ಬಂದು ತಮ್ಮ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ, ನಡೀತಾ ಇದೆ. ನೀವು ವರದಿಗಳು ನೋಡ್ತಾ ಇದ್ದೀರಿ ಎಲ್ಲ ಪತ್ರಿಕೆಗಳಲ್ಲಿ, ಎಲ್ಲ ಒಂದು ಏನಪ್ಪ ಅಂತಂದ್ರೆ ಈ ಮೀಡಿಯಾದಲ್ಲೇ ಅದು ಜೋರಾಗಿದೆ ಇವತ್ತು. ಆ ನೆಲೆಯಲ್ಲಿ ಒಂದಿಷ್ಟು ಭಿನ್ನವಾದಂಥ ಒಂದು ಕಾರ್ಯಕ್ರಮ ಬಗ್ಗೆ ಏನೋ ನೋಡ್ತಾ ಇದ್ದೇನೆ. ಹಾಗೆ ನೋಡುವಲ್ಲೇ ನನಗೆ ಮನಸ್ಸು ಸೆಳೆದಿದ್ದು ಏನಪ್ಪ ಅಂತಂದ್ರೆ ಈ ರಾಣಿ ಕಿತ್ತೂರು ಚೆನ್ನಮ್ಮಳಂತಹ ಒಂದು ವ್ಯಕ್ತಿತ್ವಗಳಂಥ ಮಹಿಳೆಯರು ಇವತ್ತು ನಿರ್ಮಾಣ ಆಗ್ತಾ ಇದ್ದಾರೆಯೇ ಅನ್ನುವಂಥ ಪ್ರಶ್ನೆ. ಆ ನೆಲೆಯಲ್ಲಿ ಒಂದಿಷ್ಟು ವಿಚಾರ ಮಾಡಿದಾಗ ರಾಜ್ಯ ಮಟ್ಟದ ಒಂದು ಮಹಿಳಾ ಗೋಷ್ಠಿ ನಡೆದು, ಆ ಗೋಷ್ಠಿಯಲ್ಲಿ ವಿಶೇಷವಾಗಿ ಇವತ್ತಿನ ಮಹಿಳೆಯ ಮೇಲೆ ಮತ್ತು ರಾಣಿ ಚೆನ್ನಮ್ಮವ್ರ ಮೇಲೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಅವ್ರು ಸಹ ಜಂಕ್ ಕಟ್ಟಿದ್ರು, ಹೆಂಗೆ ಉಳಿಸ್ಕೊಂಡ್ರು ಅಂತ ಹೋರಾಟ ಮಾಡಿದರು, ಯಾವ ತ್ಯಾಗ ಮಾಡಿದ್ರು ಅಂತ ವಿದ್ಯಾರಣಪ್ಪ ಇವತ್ತು ಅಂಥೇಳಿ ಸಹಜವಾಗಿ ಪ್ರಶ್ನೆಯನ್ನು ಹಾಕಿಕೊಂಡು ಮಾಡುವಂಥ ಸಂದರ್ಭದಲ್ಲೇ ನಮ್ಮ ಮಲ್ಲಿಕಾ ಘಂಟಿಯವರು, ಡಾಕ್ಟರ್ ಮಲ್ಲಿಕಾ ಘಂಟಿಯವರು ವಿಶೇಷವಾಗಿ ಈ ಇವತ್ತಿನ ಮಹಿಳೆಯರ ಮೇಲೆ ಒಂದು ಢಕ್ ಚಲೋಂಥ ಕೆಲಸ ಮಾಡಿದ್ದಾರೆ. ಏನಪ್ಪ ಅಂದರೆ ಇವತ್ತಿನ ಮಹಿಳೆಯರು ಹೆಂಗೆ ಇದ್ದಾರಪ್ಪ ಅಂತಂದು ಅವ್ರಿಗೆ ತಮಗಷ್ಟು ಕೊಳ್ಳಲ್ಲಿ ಹಾಕೊಳ್ಳೋದು ಬಂಗಾರ ಅಥವಾ ಉತ್ತಮವಾದ ಜೀವನ ಮಟ್ಟ, ಒಳ್ಳೆಯ ಏನಪ್ಪ ಅಂತಂದ್ರೆ ಸುಖ ಕೊಡುವಂಥ ಒಂದು ವಾತಾವರಣ, ಖುಷಿ ಕೊಡುವಂಥ ವಾತಾವರಣ, ಅದು ಸಾಕಪ್ಪ ನಮಗೆ ಗಂಡನಿರಲ್ಲ ಆರಾಮಾಗಿರ್ತೀವಿ ಅನ್ನೋಂಥ ಒಂದು ಮಾನಸಿಕ ಸ್ಥಿತಿ ಬಂದಂಥ ಹೆಣ್ಮಕ್ಳ ಬಗ್ಗೆ ಅವ್ರು ಮಾತಾಡ್ತಾ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ನೋಡಿದಾಗ ಹೌದಲ್ಲ ಇದು ಅಂತ ಅನಿಸ್ತಾ ಇಲ್ಲ. ಹಂಗಂತೇಳಿ ಅದು ಅಷ್ಟಕ್ಕೆ ಬದ್ಧದನ್ನ ಹೇಳೋದಿಲ್ಲ, ಬಟ್ ಅವರು ನೋಡಿದಂಥ ಅಬ್ಸರ್ವೇಷನ್, ಮಲ್ಲಿಕಾ ಘಂಟಿ ಅವರ ಅಬ್ಸರ್ವೇಷನ್ನ ಗಮನಿಸಿದಾಗ ಇನ್ನೂ ನಮ್ಮಲ್ಲಿ ಸ್ವತಂತ್ರದ ಬಗ್ಗೆ, ನಮ್ಮ ಸಂವಿಧಾನದ ಬಗ್ಗೆ, ನಮ್ಮ ಜನರ ಬಗ್ಗೆ, ಉದ್ಯೋಗ ಬಗ್ಗೆ ನಾವು ಹೆಣ್ಮಕ್ಳಲ್ಲಿ ಇನ್ನೂ ಚಿಂತನೆ ಬರಬೇಕಾಗಿದೆ ಏನು ಅಂತೇಳಿ ಎಲ್ಲೋ ಕೆಲವು ಜನರಿಗೆ ಬಂದಿರ್ಬೋದು. ಅಲ್ಲೇ ಇಲ್ಲಿ ಇವತ್ತು ಸ್ವತಃ ಹೆಣ್ಮಗಳಾಗಿ ಮಲ್ಲಿಕಾ ಘಂಟಿ ಅವರು ಮಾತಾಡ್ತಾ ಇದ್ದಾರೆ. ಅವರಲ್ಲೂ ಈ ಒಂದು ವ್ಯಕ್ತಿತ್ವ ಬೆಳೆದಂತ ಒಪ್ಪುವಂಥ ಮಾತು ಅದು ಆ ಕ್ಷಣ ಭಾಳ ಕಡಿಮೆ, ಬೆರಳು ಎಣಿಕೆ ಅಷ್ಟು ಜನರಲ್ಲಿದೆ. ಅದರಿಂದ ವ್ಯವಸ್ಥೆ ಬದಲಾಗುವಂಥ ಸಾಧ್ಯತೆಗಳಿಲ್ಲ. ಯಾಕಪ್ಪ ಅಂತಂದರೆ ಈ ಪ್ರತಿಯೊಬ್ಬ ಹೆಣ್ಮಕ್ಳ ಪಾಪ ಪರಿಸ್ಥಿತಿ ಹಾಗೆ ಅದ, ಶಿಕ್ಷಣ ಆ ರೀತಿ ಇರುವುದಿಲ್ಲ, ಶಿಕ್ಷಣ ಇದ್ದರೂ ಸಹಿತ ಮನೆಯಲ್ಲಿ ವಾತಾವರಣ ಪುರುಷ ಪ್ರಧಾನವಾದ ವಾತಾವರಣ. ಹೀಗಾಗಿ ಪುರುಷರು ಏನು ಹೇಳ್ತಾರೆ ಅದ ವೇದವಾಕ್ಯ, ಮನೆಯಲ್ಲಿ ಗಂಡಂತರಾಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ಆಗಿರ್ಬೋದು, ಅವ್ರೇನು ಹೇಳ್ತಾರೆ ಅದ ಫೈನಲ್. ಎಲ್ಲೋ ಕೆಲವು ಜನ ಇದನ್ನು ಮೀರಿ ಮಾತಾಡುವಂಥ ಹೇಳುವಂಥ ವ್ಯವಸ್ಥೆ ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತಾ ಇರ್ತಾರೆ. ವ್ಯವಸ್ಥೆ ನಿರ್ಮಾಣ ಮಾಡುವಲ್ಲೇ ಈ ಹೆಣ್ಣು ಮಕ್ಕಳ ಮೌನವೂ ಒಂದು ದೊಡ್ಡ ಕಾರಣ ಆಗಿದೆ ಇವತ್ತು ಅನ್ನುವಂಗೆ ಸೂಕ್ಷ್ಮವಾಗಿ ತಮ್ಮ ಭಾಷಣದುದ್ದಕ್ಕೂ ನಮ್ಮ ಏನಪ್ಪ ಅಂತಂದರೆ ಮಲ್ಲಿಕಾ ಘಂಟಿ ಸಾಹಿತಿ ಪ್ರೊಫೆಸರ್ ಎರಡೂ ಜನತ ಹೆಣ್ಮಗಳು ಅವರು ತಮ್ಮ ಅಭಿಪ್ರಾಯ ಹೇಳ್ತಾರೆ. ಹೆಣ್ಮಕ್ಳು ಇವತ್ತು ಬದಲಾಗಬೇಕಾಗಿದೆ, ಸ್ವತಂತ್ರತೆ ಬದಲಾಗಿ, ಒಂದು ಬದುಕಿನ ಬದಲಾಗಿ, ಸ್ವಂತ ನಿಲ್ಲುವಂಥ ಬದಲಾಗಿ, ಆರ್ಥಿಕ ಸಮಾನತೆ ಬದಲಾಗಿ ಏನೇನೋ ಅವ್ರ ಕೆಲವು ವಿಷಯಗಳನ್ನ ಮಾತಾಡಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಒಂದು ನಮ್ಮಲ್ಲಿ ನಾಣ್ಣುಡಿ ಅದಾಗ ಗೊತ್ತು, ಹೆಣ್ಮಕ್ಳ ಬುದ್ಧಿ ಮನಕಾಲಕ್ಕೆ ಕೆಳಗ ಅಂತ. ಇದು ಒಂದು ರೀತಿ ಅಪಮಾನ ನಮಗೆ ಹೆಣ್ಮಕ್ಳಿಗಿರುವಂಥ ಮಾತನ್ನು ಮಾತಾಡಿದ್ದಾರೆ. ಇದು ಹೌದು ಸರಿ ಅನಿಸೋದು ಮಾತು. ಯಾಕಂತಂದ್ರೆ ಮರಕಾಲ ಕೇಳಿದ್ರೆ ಬುದ್ಧಿ ಇಲ್ದವ್ರು ಹೆಣ್ಮಕ್ಳು ಮನೆಯಾಗ ಅಡುಗೆ ಮಾಡೋಕೆ ಅಷ್ಟು ಯೋಗ್ಯರಿದ್ದಂಥವ್ರು ಆಳೋದಕ್ಕಲ್ಲ ಅಂತೇಳಿ ಇವತ್ತಿನಾಗೆಲ್ಲ ಭಾಷಣಕಾರ ಹೇಳಿದಾರೆ. ಇಲ್ಲಂತಲ್ಲ, ಅನೇಕ ಉಳಿದ ಭಾಷಣಕಾರರೇ ನಮ್ಮ ಇಂಗ್ಲೀಷ್ ಪ್ರೊಫೆಸರ್ ಈ ರಾಣಿ ಚೆನ್ನಮ್ಮ ಕಾಲೇಜು ಕವಿತಾ ಕುಸ್ಗಲ್ ಅವರು ಅವರಿದ್ದಂಥವ್ರು ಇಲ್ಲ ಹೆಣ್ಮಗಳು ದಿಟ್ಟಿದ್ಲು ಮತ್ತೇನಿದ್ಲು ಅವರ ಇತಿಹಾಸದ ಬೆಳಕು ಚಲೋ ಕೆಲಸ ಮಾಡಿದ್ದಾರೆ. ಹೌದು, ಆದರೆ ಇವೆಲ್ಲ ಎಕ್ಸೆಪ್ಷನ್ ಆಗಿದೆ ಇವತ್ತು ನಮ್ಮಲ್ಲಿ ಅಂತ. ಇಂದಿರಾ ಗಾಂಧಿ ಅಂತ ಒಬ್ಬ ಪ್ರಧಾನಿ ಆಗಿ ಹೋದರು, ಅದು ಎಕ್ಸೆಪ್ಷನ್ ಎಲ್ಲೋ. ಅದಕ್ಕೆಲ್ಲ ಕಾರಣ ಒಂದು ತಂದೆ ಸ್ವತಂತ್ರ ಹೋರಾಟದ ನೆಲೆ, ಮತ್ತು ಜೊತೆ ಗಾಂಧೀಜಿಯವರ ಸಮ್ಮುಖದಲ್ಲಿ ಅಥವಾ ಅವರ ಸಮೀಪದಲ್ಲಿ ಬೆಳೆದದ್ದು, ಜೊತೆ ಜನ ಅವ್ರನ್ನ ಒಪ್ಪಿದ್ದು, ಇದು ಅಪರೂಪದ ಘಟನೆ. ಎಲ್ಲೋ ಒಂದು ಎಲ್ಲ ಹೆಣ್ಮಕ್ಳಿಗೆ ಇದು ಅವಕಾಶ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ಈ ದೇಶದಲ್ಲೇ ನಮ್ಮಲ್ಲಿ ಈಗ ಹಲವು ಸಲ ಚರ್ಚೆ ಮಾಡ್ತಾ ಇರ್ತೀವಿ. ಈ ದೇಶದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಮ್ಯಾಕ್ಸಿಮಮ್ 85% ಎಲ್ಲ ದಲಿತರು, ಹಿಂದುಳಿದವರು, ಅತಿ ಹಿಂದುಳಿದವರು, ಮುಂದೆ ಅಂದರೆ OBC ಅವರು, ಜೊತೆಗೆ ನಮ್ಮ ಮೈನಾರಿಟಿ ಇವರೆಲ್ಲರೂ ಏನಪ್ಪ ಎಲ್ಲ ಕೂಡ 80-85% ಆಗ್ತದೆ. ಈ ಜನರಲ್ಲಿ ಭಾಳಷ್ಟು ಬಡತನ ಇರೋದರಿಂದಾಗಿ ಹೆಣ್ಣು ಮಕ್ಕಳಿಗೆ ಮೊದಲು ಗಂಡು ಮಕ್ಕಳಿಗೆ ಶಿಕ್ಷಣ ಸಿಗುವುದಿಲ್ಲ. ಅಂಥ ಪ್ರಸಂಗದಲ್ಲಿ ಹೆಣ್ಣು ಮಕ್ಕಳಿಗೆ ಇನ್ನೂ ದೂರದ ಮಾತಾಯಿತು, ಅದು ದೂರದಲ್ಲಿಟ್ಟು ಕಲಿಸುವಂಥದ್ದು ಸಾಧ್ಯತೆಗಳಿಲ್ಲ. ಆ ನೆಲೆಯಲ್ಲಿ ಹೆಣ್ಣುಮಕ್ಕಳು ಸಹಿತ ಮಾನಸಿಕವಾಗಿ ಪ್ರಬುದ್ಧತೆ ಪಡೆದಿಲ್ಲ ಅನ್ನೋ ಸಹಿತ ನಾವು ಸಾಮಾನ್ಯವಾಗಿ ನೋಡುತ್ತಿರುವಂಥ ಒಂದು ವಿಷಯವಾಗಿದೆ. ಮತ್ತು ಅವ್ರ ಮನೆಗೆ ನಾವು ಕಟ್ಟಿ ಹಾಕಿಬಿಟ್ಟಿವಿ, ನಾವು ಹೊರಸರೊಳಗೆ ಇಟ್ಬಿಟ್ಟಿವಿ, ಅವ್ರನ್ನ ಮನೆಗೆ ಅಡುಗೆ ಮಾಡೋದು, ಮಕ್ಕಳ ಜಪನ ಮಾಡೋದು, ಬೆಳೆಸೋದು, ದೊಡ್ಡವ್ರು ಮಾಡೋದು, ನಂತರ ದೊಡ್ಡದಾದ ಮಕ್ಕಳ ಅಡಿಯಲ್ಲಿ ತಾವು ಬದುಕು ಮಾಡ್ಕೊಂಡು ಹೋಗುವಂಥದ್ದು ಇಷ್ಟೆಲ್ಲ ಸೀಮಿತ ಮಾಡಿಬಿಟ್ವಿ ನಮ್ಮ ಮಕ್ಕಳಿಗೆ ಇತ್ತೀಚೆಗೆ ಒಂದು ಸ್ವಲ್ಪ ಬರ್ತಾ ಇದ್ದಾರೆ ಆದರೆ ಆ ಪ್ರಮಾಣ ಭಾಳ ಕಡಿಮೆ ಅನ್ನೋದು ನಮ್ಮ ಏನಪ್ಪ ಅಂತಂದ್ರೆ ಈ ಮಲ್ಲಿಕಾ ಘಂಟಿಯವರ ಒಂದು ಸಾರ ಆಗಿತ್ತು ಅಂತ ನಿಜವಾಗಿ ಇದು ವಿಚಾರ ಮಾಡುವಂಥ ಅವಶ್ಯ. ಇನ್ನುಳಿದವ್ರು ಮಾತಾಡಿದ್ರಿಲ್ಲ ಅಂತಲ್ಲ, ಸವಿತಾ ದೇಶಮುಖ್ ಅನ್ನುವಂಥವ್ರು ಮಾತಾಡಿದ್ದಾರೆ, ಕಿತ್ತೂರು ಕೋಟೆ ಮೇಲೆ ಮಾತಾಡಿದ್ದಾರೆ, ಅವರು ಆ ಇತಿಹಾಸ ಬಗ್ಗೆ ಬೆಳಕು ಚೆಲ್ಲೋ ಕೆಲಸ ಮಾಡಿದ್ದಾರೆ. ಕಿತ್ತೂರು ಕೋಟೆ ಹಾಳು ಬಿದ್ದಿರಬಹುದು, ಅಲ್ಲಿ ಚೆನ್ನಮ್ಮನ ಗರ್ಜನೆ ಕೇಳದಿರಬಹುದು, ಆದರೆ ಆಗಿ ಈ ನೆಲದಲ್ಲಿ ಬಿತ್ತಿದ ಸ್ವಾಭಿಮಾನ ಹಾಗೆ ಇದೆ ಅಂತೆ. ಹೌದಲ್ಲ, ಸ್ವಾಭಿಮಾನದ ಆ ಪ್ರಮಾಣದಲ್ಲಿ ನಮ್ಮ ಹೆಣ್ಮಕ್ಳು ಸ್ವಾಭಿಮಾನಿಗಳಾಗಿ ಸ್ವತಃ ಬದುಕುವಂಥದ್ದು, ತಾವು ಮನೆ ನಡೆಸುವಂಥದ್ದು ಭಾಳ ಚೆನ್ನಾಗಿ ಆಗಬೇಕಾಗಿದೆ. ಅದು ಆಗಿಲ್ಲ ಅನ್ನೋ ಅಸಂತೋಷನೂ ಆ ಧ್ವನಿಯಲ್ಲಿದೆ. ಇನ್ನು ಅದೇ ಕಾಲಕ್ಕೆ ನಮ್ಮ ಅಮೃತ ಶೆಟ್ಟಿ ಅನ್ನೋದು ಸಾಹಿತಿಗಳು ಅವರು ಮಾತಾಡಿದ್ದಾರೆ, ನಮ್ಮ ಶಿಕ್ಷಣ ನಮ್ಮನ್ನು ಜಾಗೃತರನ್ನಾಗಿ ಮಾಡುತ್ತದೆಯೋ ಅಥವಾ ಇನ್ನಷ್ಟು ಗುಣಾವರಣಾಗಿಸ್ತದೆಯೋ ಎಂಬ ಚಿಂತೆ ನಡೀಬೇಕಿದೆ ಅಂತ. ನಮ್ಮ ಶಿಕ್ಷಣ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಹೆಣ್ಣುಮಕ್ಕಳಿಗೆ ಒಂದು ಅವರಲ್ಲಿ ಸ್ವಾಭಿಮಾನ ಬೆಳೆಸುವಂಥದ್ದು ಆಗ್ತಾ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಕಾರಣವೂ ಅದು ಇಲ್ಲ ಅಂತಲ್ಲ, ನಾವು ಇವತ್ತು ಖಾಸಗೀಕರಣ ಮಾಡಿದ್ದರಿಂದಾಗಿ ನಮ್ಮ ಈ ಒಂದು ಶಿಕ್ಷಣವನ್ನು ಎಲ್ಲರೂ ಪ್ರೊಬೇಷನರಿ ಅಂದ್ರೆ ಈ ಒಂದು ಏನಪ್ಪ ಅಂತಂದ್ರೆ ಉದ್ಯೋಗ ಪ್ರಧಾನವಾದಂಥ ವಿಶೇಷವಾಗಿ ಜ್ಞಾನ ಪಡೆಯೋದ್ರಿಂದಾಗಿ ಅವರಲ್ಲಿ ಉಳಿದ ವಿಷಯ ಇಲ್ಲ, ನೌಕರಿ ಹಿಡಿಬೇಕು ಅನ್ನೋದು ಅಷ್ಟೇ ಜ್ಞಾನ ಹೆಚ್ಚಿಗೆ ಬಂದಿರ್ತದೆ. ಅಂಥ ಒಂದು ಟೆಕ್ನಿಕಲಿ ಇದ್ದಂಥ ಒಂದು ಶಿಕ್ಷಣಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ನಿಜವಾಗಿಯೂ ಅದಕ್ಕಿಂತ ಹೆಚ್ಚಿನ ಶಿಕ್ಷಣ ಕೊಡಬೇಕಾಗಿದೆ ಹೆಣ್ಮಕ್ಕಳು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಕವಿತಾ ಕುಸೋಲ್ ಅವ್ರು ಈಗಾಗಲೇ ನೀವು ಹೇಳಿದ ನಿಮಗೆ ಮನಸರೋಜ ಸತ್ತ ಮೇಲೆ ರಾಣಿ ಚೆನ್ನಮ್ಮ ತನ್ನ ಮಗನನ್ನು ಬಿಟ್ಟು ಮೊದಲ ಪತ್ನಿ ರುದ್ರಮ್ಮಳ ಮಗನನ್ನೇ ಪಟ್ಟ ಕಟ್ಟುತ್ತಾಳೆ. ಹಾಗೆ ವ್ಯಕ್ತಿತ್ವ ತರ್ಕಿಗೆ ನಿಲುಕದ್ದು ಅನ್ನೋದು ಒಂದು ರೆಫರ್ ಮಾಡಿ ಹೇಳ್ತಾ ಇದ್ದಾರೆ. ಇವೆಲ್ಲನೂ ಘಟನಾವಳಿಗಳು ಚೆನ್ನಮ್ಮನ ಶ್ರೇಷ್ಠತೆಯನ್ನು ಹೇಳೋ ಜೊತೆಗೆ ಇವತ್ತು ನಾವು ಹೆಣ್ಮಕ್ಳು ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ ಅವರು ಆಳುವಂಥ ಒಂದು ಮನೋವೃತ್ತಿಯನ್ನು ಬೆಳೆಸ್ಕೊಂಡಿದ್ರು. ಇವತ್ತು ನಮ್ಮಲ್ಲಿ ಕೇವಲ ನಮ್ಮ ಹೆಣ್ಮಕ್ಳಲ್ಲಿ ಆಳಿಸ್ಕೊಳ್ಳೋ ಪ್ರವೃತ್ತಿ ಹೆಚ್ಚಾಗಿದೆಲ್ಲಪ್ಪ ಅನ್ನುವಂಥ ಅಸಮಾಧಾನ ಅವ್ರ ಧ್ವನಿಯಲ್ಲಿ ಅವು ಇಲ್ಲಂತಲ್ಲ. ಅದೇ ಕಾಲಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಇತ್ತೀಚೆಗೆ ಆಯ್ಕೆ ಆದಂಥ ಸಂಸದೆ ಮತ್ತು ಒಳ್ಳೆಯ ಯಂಗ್ ಆ್ಯಂಡ್ ಎನರ್ಜಿಕ್ ಇದ್ದಂಥ ಬುದ್ಧಿವಂತ ಮಗಳು, ಅವರು ಶಿಕ್ಷಣವೇ ಇಂದಿನ ಹೆಣ್ಣು ಮಕ್ಕಳಿಗೆ ನಿಜವಾದ ಆಸ್ತಿ ಅನ್ನೋಂಥ ಅಸ್ತ್ರ ಅಂತೇಳಿ. ನಿಜವಾದ ಅಸ್ತ್ರ ಯಾವುದಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣ. ಭಾಳ ಸಚಿವಾದ ಮಕ್ಕಳು ಅಂತ ಹೇಳಿದಾರೆ ಅವ್ರ ತಂದೆಯ ಒಂದು ಪ್ರಭಾವದಿಂದ ಅಥವಾ ಇನ್ನುಳಿದ ಕಾರಣದಿಂದ ಒಂದು ಒಳ್ಳೆಯ ಶಿಕ್ಷಣ ಪಡೆದು ಇವತ್ತು ಸಂಸದೀಯನೂ ಆಗಿದ್ದಾರೆ. ಅವರು ಇವತ್ತು ಆ ಶಿಕ್ಷಣ ಪಡೆದಿದ್ದರಿಂದ ಈ ಒಂದು ಹಂತಕ್ಕೆ ಬಂದ್ರೂ ಜೊತೆಗೆ ಅಂಥ ವಾತಾವರಣ ಕಲ್ಪಿಸಿಕೊಳ್ಳೋದು ಅಷ್ಟು ಮುಖ್ಯ ಇರ್ತದೆ. ಇವೆಲ್ಲ ನೆಲೆಯಲ್ಲೇ ಈ ನಡೆದಂಥ ಒಂದು ಏನು ಈ ಮಹಿಳಾ ಗೋಷ್ಠಿಯಲ್ಲಿ ಹೆಣ್ಮಕ್ಳ ಬಗ್ಗೆ ಇವತ್ತು ಹೆಣ್ಮಕ್ಳ ಸ್ಥಿತಿಗತಿಗಳ ಬಗ್ಗೆ ಬಹಳ ರೂಪಗಳಿಂದ ಬೇರೆ ಬೇರೆ ರೂಪಗಳಿಂದ ಚರ್ಚೆ ನಡೆದು ನಿಜವಾಗಿ ಸಮಾಧಾನಕರ ವಿಷಯ, ಸಂತೋಷ. ಯಾಕಂತಂದ್ರೆ ಅಟ್ಲೀಸ್ಟ್ ಚರ್ಚೆನೇ ಆಗ್ತಾ ಇತ್ತಲ್ಲಪ್ಪ ಇಲ್ಲಿ ನಮ್ಮ ಹೆಣ್ಮಕ್ಳ ಸ್ಥಿತಿಗತಿಗಳು, ಅವ್ರ ಪರಿಸ್ಥಿತಿಗಳು ಇವತ್ತಿನ ದಿನದಲ್ಲಿ ಅನ್ನೋದು ಒಂದು ಸಮಾಧಾನ ಪಡುವಂಥ ವಿಷಯ. ಆದರೆ ಇನ್ನೂ ಹೆಚ್ಚಿಗೆ ಆಗಬೇಕಾಗಿದೆ, ಇನ್ನೂ ಹೆಚ್ಚಿಗೆ ನಮ್ಮ ಹೆಣ್ಮಕ್ಳಿಗೆ ಶಿಕ್ಷಣ ದೊರೀಬೇಕಾಗಿದೆ. ಶಿಕ್ಷಣದ ಜೊತೆಗೆ ಅವರಿಗೆ ಇನ್ನೂ ಏನಪ್ಪ ಅಂದರೆ ಎತ್ತರಕ್ಕೆ ಏರುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕಾಗಿದೆ. ಇಂಥ ಒಂದು ರಾಜ್ಯ ಮಟ್ಟದ ಮಹಿಳಾ ಗೋಷ್ಠಿಗಳಾಗೋದ್ರಿಂದಾಗೆ ಅನೇಕ ಮಹಿಳೆಯರು ಅಥವಾ ಮಧ್ಯಮ ವರ್ಗದ ಮೇಲ್ಮಧ್ಯಮ ವರ್ಗದ ಹೆಣ್ಮಕ್ಳು ಸ್ವಲ್ಪ ಇನ್ನೂ ಅಷ್ಟು ಮುಂದೆ ಬರೋ ಸಾಧ್ಯ ಇದ್ದಾವೆ. ಆದರೆ ದುಡಿಯುವ ಮನೆತನಗಳಲ್ಲಿ ಕೂಲಿಕಾರರ ಮನೆತನದಲ್ಲಿ ಮಕ್ಕಳು ಈ ರೀತಿ ಬರಲಿಕ್ಕೆ ಸಾಧ್ಯನಾ ಅನ್ನಿಸ್ತೈತಿ ಇವತ್ತು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದರೆ ರೈತ ಕುಟುಂಬಗಳಾಗಿರ್ಬೋದು, ಕೂಲಿಕಾರರ ಕುಟುಂಬಗಳಾಗಿರ್ಬೋದು, ಅದು ಅವರೇ ಮ್ಯಾಕ್ಸಿಮಮ್ ಇದ್ದಾರೆ. ಅದರಲ್ಲೂ ಕೂಲಿಕಾರ ಇವತ್ತು ಅಸಂಘಟಿತರಾಗಿದ್ದಾರೆ. ಅವ್ರು ತಮ್ಮ ಬೇಡಿಕೆ ಉಳಿಸಿದ್ದು ಏನು ನನಗೆ ಗೊತ್ತಿಲ್ಲ, ಇವತ್ತಿನ ನಮ್ಮದು ಊಟ ಆಯ್ತಪ್ಪ, ನಮ್ಮ ಮಲಗಿದ ಜಾಗ ಸಿಕ್ತು, ನಾಳೆ ನೋಡೋಣ ಅನ್ನುವಂಥ ಮನಸ್ಥಿತಿಗೆಲ್ಲ ಬಂದಿದ್ದು ಬಿಟ್ಟಿದ್ದಾರೆ ಈ ಒಂದು ಬಡ ಕುಟುಂಬಗಳಿಂದ ಬಂದಂಥ ಹೆಣ್ಣುಮಕ್ಕಳು ಅಥವಾ ಗಂಡು ಮಕ್ಕಳು ಸಹಿತ. ಹೀಗಾಗಿ ಶಿಕ್ಷಣವರಿಗೆಲ್ಲ ದೊರೀತಾ ಇಲ್ಲ. ದೊರೆತರು ಸಹಿತ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಒಂದು ದಾರಿಯಲ್ಲಿ ಸಿಗ್ತಾ ಇಲ್ಲ ಅನ್ನೋ ಸಹಿತ ಅಷ್ಟೇ ಗಮನಾರ್ಹವಾದ ವಿಷಯ ಆಗಿದೆ ಅಂತ. ಯಾಕಪ್ಪ ಅಂತಂದರೆ ಈ ಒಂದು ಶಿಕ್ಷಣ ಜಾಗೃತಿ ಮೂಡಿಸಬೇಕಾಗಿದೆ, ಹೆಣ್ಮಕ್ಳಲ್ಲಿ ತಮ್ಮ ಬಗ್ಗೆ ನಾವು ಎಚ್ಚರಿಕೆಗೊಳಿಸಬೇಕಾಗಿದೆ. ಮತ್ತು ಜೊತೆಗೆ ಏನಾದರೂ ಸಾಧಿಸೋಕೆ ಹಾದಿನೂ ಆಗಬೇಕಾಗಿದೆ. ಆ ಎಲ್ಲ ನೆಲೆಯಲ್ಲಿ ಇವತ್ತು ಶಿಕ್ಷಣ ಅನ್ನುವಂಥದ್ದು ಭಾಳ ಪ್ರಮುಖ ಅನ್ನುವಂಥ ಮಾತನ್ನು ಇವರೆಲ್ಲ ಹೆಣ್ಮಕ್ಕಳು ಇಲ್ಲಿ ಕೂಡಿದಂತಹ ರಾಜ್ಯ ಮಟ್ಟದ ಮಹಿಳಾ ನಮ್ಮ ಸದಸ್ಯರು ಭಾಳ ಚೆನ್ನಾಗಿ ಅದನ್ನು ಹೇಳಿದ್ದಾರೆ. ಮತ್ತು ಇದ್ದಿದ್ದ ವಸ್ತುಸ್ಥಿತಿಯನ್ನು ಏನದಪ್ಪ ಇವತ್ತು ವಾಸ್ತವವಾಗಿ ಅದರ ಬಗ್ಗೆಯೂ ತಿಳಿಸಿ ಹೇಳಿದ್ದಾರೆ. ಹೀಗಾಗಿ ಈ ಒಂದು ರಾಜ್ಯ ಮಟ್ಟದ ಗೋಷ್ಠಿಯಲ್ಲಿ ಈ ಮಲ್ಲಿಕಾ ಘಂಟಿಯವರಾಯ್ತು, ಇನ್ನುಳಿದವರಾಯ್ತು ಭಾಳ ಸುಂದರವಾಗಿ ತಮ್ಮ ವಿಚಾರ ಪ್ರತಿಪಾದನೆ ಮಾಡೋ ಜೊತೆಗೆ ವಾಸ್ತವ ಸತ್ಯಗಳನ್ನು ಹೇಳಿ ಪ್ರಯತ್ನ ಮಾಡಿದ್ದಾರೆ. ಮತ್ತು ಚೆನ್ನಮ್ಮನ ಒಂದು ಗ್ರೇಟ್ನೆಸ್ ಎಲ್ಲದನ್ನು ಸಹಿತ ಜಗಕ್ಕೆ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಇದರೊಂದಿಗೆ ಏನಪ್ಪ ಅಂತಂದರೆ ನಾವೆಲ್ಲರೂ ಅನ್ನೋಕ್ಕಿದ್ರು ಈ ಒಂದು ಏನು ಹೆಣ್ಮಕ್ಕಳಿದ್ದಾರೆ ಇವರು ಹೊಸ ಹೊಸ ಒಂದು ವಿಚಾರಗಳನ್ನು ಮನಸ್ಸು ಜೊತೆಗೆ ಇನ್ನಷ್ಟು ಶಿಕ್ಷಣ ಶಾರ್ಪಾಗಲಿ ಅವರಲ್ಲೇ ಅನ್ನುವಂಥ ಒಂದು ಧ್ಯೇಯೋದ್ದೇಶ ಇರೋದನ್ನು ಗಮನಿಸಿದಾಗ ಆಗಲಿ ನಮ್ಮದು ರಾಣಿ ಚೆನ್ನಮ್ಮನ ಮಕ್ಕಳು ಬರಲಿ, ಹೆಣ್ಣು ಮಕ್ಕಳು ಆಗಲಿ, ಸ್ವತಃ ತಮ್ಮ ತಾವು ಕಟ್ಕೊಳ್ಳುವಂಥದ್ದು ವ್ಯವಸ್ಥೆ ಆಗಲಿಲ್ಲ ಅಂತ ದಿಶೆಯಲ್ಲಿ ಇಂಥ ಗೋಷ್ಠಿಗಳು ಯೋಗ್ಯ ಅದಾವ ಆಗಬೇಕು ಮೇಲೆ ಮೇಲೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ. ಜೊತೆಗೆ ಇದನ್ನು ಏನಪ್ಪ ಅಂತಂದ್ರೆ ಈ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ ಅನ್ನೋ ತಿಳ್ಕೊಂಡು ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂಥೇಳಿ ವಂದನೆಗಳು.